ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಹಾಫ್ ಸರ್ಕಲ್ ಮ್ಯಾಟನ್ನು ಹೇಗೆ ಹೊಲಿಯೋದು ಅನ್ನೋದನ್ನು ನೋಡೋಣ. ಇದನ್ನು ನನ್ನ ಸಬ್ಸ್ಕ್ರೈಬರ್ ಭಾರತಿ ಅನ್ನೋರು ರಿಕ್ವೆಸ್ಟ್ ಮಾಡಿದರು. ಸೊ ಭಾರತಿ ಅವರೇ, ನಿಮಗೋಸ್ಕರ ಈ ವಿಡಿಯೋ. ಸೊ ಮೊದಲಿಗೆ ಏನು ಮಾಡ್ತೀನಿ ಅಂದರೆ, ಒಂದು ನ್ಯೂಸ್ ಪೇಪರನ್ನು ತೊಗೊಂಡಿದ್ದೀನಿ. ಸೊ ನ್ಯೂಸ್ ಪೇಪರ್ ಮೇಲೆ ಮೊದಲಿಗೆ ನಾವು ಸ್ಕೆಚ್ ಮಾಡಿಕೊಂಡು ನಂತರ ಕಟ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಪೇಪರನ್ನು ಮೊದಲಿಗೆ ಹಾಫ್ ಆಗಿ ಫೋಲ್ಡ್ ಮಾಡಿದ್ದೀನಿ. ಅದಾದ ನಂತರ ಮತ್ತೆ ಈ ಥರ ಕೋನ್ ಆಕೃತಿಯಲ್ಲಿ ಮಡಚಬೇಕು. ಸೊ ಮತ್ತೊಂದು ಫೋಲ್ಡು. ಸೊ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಏನು ಮಾಡಬೇಕು ಅಂದರೆ, ಆ ತುದಿಯಿಂದ 10 ಇಂಚಿಗೆ ಕರೆಕ್ಟಾಗಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇ ಪ್ರಕಾರವಾಗಿ 10 ಇಂಚನ್ನು ರೌಂಡಾಗಿ ತಿರುಗಿಸ್ತಾ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಅದೇ ಪ್ರಕಾರವಾಗಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಈ ತುದಿ ಕಡೆಯಿಂದ ಸುಮಾರು 1 ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ಇವಾಗ ಕಟ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಲೈಟಾಗಿ ಓಪನ್ ಮಾಡಿಬಿಟ್ಟು ಮೇಲ್ಗಡೆ ಲೇಯರಲ್ಲಿ ಒಂದು ಪೀಸನ್ನು ಕಟ್ ಮಾಡ್ಕೊಳ್ತೀನಿ. ಸೊ ವಿಡಿಯೋದಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಒಂದು ಚಿಕ್ಕ ಪೀಸನ್ನು, ಒಂದು ಪೀಸನ್ನು ಕಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಬೇರೆ ಬೇರೆ ಡಿಸೈನ್ ಇರುವ 4 ಸ್ಟ್ರಿಪ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಇದರ ಅಳತೆ 23.5 ಇಂಚ್ ಆಗುವಷ್ಟು ಉದ್ದ ಇದೆ, ಹಾಗೆ 3 ಇಂಚ್ ಆಗುವಷ್ಟು ಅಗಲ ಇದೆ. ಬಟ್ ಇಲ್ಲೇನಂದರೆ ಸ್ವಲ್ಪ ಉದ್ದ ಅಳತೆ ಜಾಸ್ತಿನೇ ತೊಗೊಳ್ಬೋದು, ಒಂದು 25-26 ಇಂಚ್ವರೆಗೂ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕಟ್ ಮಾಡಿಟ್ಕೊಂಡಿದ್ದಲ್ಲ ಪೇಪರ್ ಪೀಸು, ಅದನ್ನು ಇದರ ಮೇಲೆ ಹೀಗೆ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ಸಲ ಸೀದಾ ಇಡಬೇಕು, ಹಾಗೆ ಒಂದು ಸಲ ಆ ಪೇಪರ್ ಕಟ್ಟಿಂಗನ್ನು ಉಲ್ಟಾ ಇಡ್ತಾ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಲ್ಲ. ಸೊ ಈ ಪ್ರಕಾರವಾಗಿ ನಾನು ಮಾಡಿಕೊಂಡೆ. ಅದೇ ಸ್ಟ್ರಿಪ್ಸಿನ ಅಳತೆ ಇನ್ನೊಂದು ಸ್ವಲ್ಪ ಉದ್ದ ಇದ್ದರೆ ಇನ್ನೊಂದು 2 ಪೀಸು ನಮಗೆ ಜಾಸ್ತಿನೇ ಬೇಕಾಗುತ್ತೆ. ನನಗಿಲ್ಲಿ ಕರೆಕ್ಟಾಗಿ 8 ಪೀಸಸ್ಸು ರೆಡಿ ಆಗಿದೆ. ಸೊ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ 8 ಪೀಸಸ್ ರೆಡಿ ಆಯಿತು. ಇವಾಗ ಇದನ್ನು ಈ ಪ್ರಕಾರವಾಗಿ ಜೋಡಿಸ್ತಾ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಮತ್ತೇನೆ. ಸೊ ಮತ್ತೆ ಸ್ಟಿಚ್ ಮಾಡಿಕೊಂಡಾಗ ಅದು ಒಂದು ಅರ್ಧ ಚಂದ್ರಾಕೃತಿಯಲ್ಲಿ ಕಾಣಿಸುತ್ತೆ. ಸೊ ಮೊದಲಿಗೆ ಈ ಥರ ಇಟ್ಕೊಂಡು ನಂತರ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಈಗ ಇವೆಲ್ಲವನ್ನು ಸ್ಟಿಚ್ ಮಾಡಿಕೊಂಡೆ. ಬಟ್ ನಾನು ಹೇಳಿದಾಗೆ ಇದು 8 ಪೀಸಸ್ ಅಷ್ಟೇ ಆಯ್ತಲ್ವ ನನಗೆ, ಅದಕ್ಕೋಸ್ಕರ ಇದು ಕರೆಕ್ಟಾಗಿ ಅರ್ಧ ಚಂದ್ರಾಕೃತಿಗಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಿದೆ, ಮತ್ತೆ ಆ ಪೇಪರ್ ಕಟ್ಟಿಂಗ್ ಇತ್ತಲ್ಲ ಅದನ್ನು ತಗೊಂಡು ಮತ್ತೆ 2 ಪೀಸಸ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ. ಸೊ ನೀವು ಕೂಡ ಹಾಗೆ ಮಾಡ್ಬೋದು. ಒಂದು ವೇಳೆ ಅಂದರೆ ಅರ್ಧ ಚಂದ್ರಾಕೃತಿಯಲ್ಲಿ ಕಾಣಿಸ್ತಿಲ್ಲ ಅಂತ ಆದರೆ ಆ ಪೇಪರ್ ಕಟ್ಟಿಂಗ್ ಹೇಗೂ ಇರುತ್ತಲ್ಲ, ಅದನ್ನು ಒಂದು ಬಟ್ಟೆ ಮೇಲೆ ಟ್ರೇಸ್ ಮಾಡಿ ಕಟ್ ಮಾಡಿಕೊಂಡು ಮತ್ತೆ ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ಇದು ಅರ್ಧ ಚಂದ್ರಾಕೃತಿಯಾಗಿ ಕಾಣಿಸ್ತಿದೆ ಅಲ್ವಾ. ಈಗ ನಾನೇನು ಮಾಡ್ತೀನಿ, ಒಂದು ಹಳೆ ಪ್ಯಾಂಟಿನ ಬಟ್ಟೆಯನ್ನು ಅದಕ್ಕೆ ಹಿಂದುಗಡೆ ಬೇಸಾಗಿ ಬಳಸಲಿಕ್ಕೆ ತಗೊಂಡಿದ್ದೀನಿ. ಸೊ ಅದರ ಮೇಲೆ ಇದನ್ನು ಮ್ಯಾಟ್ ರೆಡಿ ಮಾಡಿದ್ದನ್ನು ಇಟ್ಕೊಂಡು ಸುತ್ತಲೂ ಸ್ಟಿಚ್ಚನ್ನು ಹಾಕಬೇಕು. ಸೊ ನಾನೀಗ ಸುತ್ತಲೂ ಸ್ಟಿಚ್ ಮಾಡ್ಕೊಂಡು ಇದಾಯಿತು. ಇವಾಗ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಈಗ ಮಧ್ಯದಲ್ಲಿ ಅಲ್ಲಿ ಬೇಸ್ ಬಟ್ಟೆ ಕಾಣಿಸ್ತಿದೆಯಲ್ಲ, ಅದು ಕಾಣಿಸ್ಬಾರ್ದು ಅಂತ ಹೇಳಿ ಏನು ಮಾಡಬೇಕು,
ಇನ್ನೊಂದು ಬಟ್ಟೆಯನ್ನು ತಗೊಂಡು ಈ ಪ್ರಕಾರವಾಗಿ ಅದರಲ್ಲಿ ಇಟ್ಕೊಂಡು ನಾವು ಅಳತೆ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹೀಗೆ ಕಟ್ ಮಾಡ್ಕೊಳ್ತೀನಿ. ಇವಾಗ ಈ ಬಟ್ಟೆಯನ್ನು ಉಲ್ಟಾ ಇಟ್ಬಿಟ್ಟು ನಾನಲ್ಲಿ ಸರ್ಕಲನ್ನು ಆಕೃತಿಯನ್ನು ಟ್ರೇಸ್ ಮಾಡ್ಕೊಳ್ತೀನಿ. ಸೊ ಹೀಗಿಟ್ಬಿಟ್ಟು ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾದರೂ ಏನು ಪರವಾಗಿಲ್ಲ. ಸೊ ಅದರ ಪಕ್ಕಕ್ಕೆ ಇನ್ನೊಂದು ಚಿಕ್ಕ ಸರ್ಕಲನ್ನು ಮತ್ತೆ ಟ್ರೇಸ್ ಮಾಡಿಕೊಂಡೆ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಸುತ್ತಲೂ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಈಗ ಸ್ಟಿಚ್ಚನ್ನು ಹಾಕ್ಕೊಂಡು ಅದನ್ನು ಉಲ್ಟಾ ಮಾಡಬೇಕು. ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅದನ್ನು ಹಾಫ್ ಸರ್ಕಲ್ ಥರ ಇದೆಯಲ್ಲ ಅದರ ಮೇಲೆ ಈ ಥರ ಇಟ್ಬಿಟ್ಟು ಮತ್ತೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನಾನಿವಾಗ ಸ್ಟಿಚ್ ಮಾಡಿಕೊಂಡೆ ನೋಡಿ, ಈ ಥರ ಕಾಣಿಸ್ತಾ ಇದೆ. ಇವಾಗ ನಾವು ಕೊನೆ ಹಂತಕ್ಕೆ ಬಂದು ನಿಂತಿದ್ದೀವಿ. ಒಂದಷ್ಟು ಕ್ರಾಸ್ ಬಯಾಸ್ ಟೇಪನ್ನು ಕಟ್ ಮಾಡ್ಕೊಳ್ಬೇಕು. ಸೊ ಇದು ಅರ್ಧ ಚಂದ್ರಾಕೃತಿಯ ಮ್ಯಾಟ್ ಆಗಿರೋದ್ರಿಂದ ಕ್ರಾಸ್ ಬಯಾಸ್ ಟೇಪನ್ನೇ ಮಾಡ್ಕೊಳ್ಬೇಕು. ಕ್ರಾಸ್ ಬಯಾಸ್ ಟೇಪನ್ನು ಕಟ್ ಮಾಡೋದು ಹೇಗೆ ಅನ್ನೋದನ್ನು ನಾನಿಲ್ಲಿ ಕ್ವಿಕ್ ಆಗಿ ತೋರಿಸಿದ್ದೀನಿ. ಬಟ್ಟೆಯನ್ನು ನಾವು ಒಂದು ಎಕ್ಸ್ ಆಕೃತಿಯಲ್ಲಿ ಮಡಚಬೇಕಾಗತ್ತೆ. ಅಂದರೆ ಯೂಶ್ವಲಿ ನಾವೇನು ಬಟ್ಟೆ ಫೋಲ್ಡಿಂಗ್ ಮಾಡ್ತೀವಿ ಆ ಥರ ಅಲ್ಲದೆ ಸ್ವಲ್ಪ ಕೋನಿಕಲ್ ಶೇಪ್ ಅಂತ ಹೇಳ್ತಾರಲ್ಲ ಆ ಪ್ರಕಾರವಾಗಿ ಮಡಚಬೇಕು. ಸೊ ಇಲ್ಲಿ ನಾನು ಹಾಗೆ ಮಡಚಿಬಿಟ್ಟು 2 2 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಸೊ ಈ ಥರ ಮಾಡೋದ್ರಿಂದ ಕ್ರಾಸ್ ಬಯಾಸ್ ಟೇಪ್ ಅಂತ ಬರುತ್ತೆ. ಇದು ಸ್ವಲ್ಪ ಸರ್ಕಲ್ ಆಕೃತಿಯ ಬ್ಯಾಗು, ಪೌಚು ಅಥವಾ ನಾವು ನೆಕ್ ಡಿಸೈನ್ ಎಲ್ಲ ಮಾಡಬೇಕಾದ್ರೆ ಹಾಗೆ ಉಪಯೋಗಿಸೋದು. ಸ್ಟ್ರೈಟ್ ಆಗಿರುವಂಥ ಟೇಪ್ಸನ್ನು ಬಳಸಿದ್ರೆ ಅದು ಚೆನ್ನಾಗಿ ಬೆಂಡ್ ಆಗಲ್ಲ, ಅದಕ್ಕೋಸ್ಕರ ಆವಾಗ ನಮಗೆ ಫಿನಿಷಿಂಗ್ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ ಸುಮಾರಾಗಿ ಕ್ರಾಸ್ ಬಯಾಸ್ ಟೇಪನ್ನೇ ತಗೊಳ್ಳೋದು. ಸೊ ಅದನ್ನು ನಾನು ಫಸ್ಟು ಇಲ್ಲಿ ಸ್ಟ್ರೈಟ್ ಆಗಿರುವ ಕಡೆ ಮೊದಲಿಗೆ ಪೈಪಿಂಗ್ ಮಾಡ್ಕೊಳ್ತೀನಿ. ಸೊ ನಾನು ಈ ಥರ ಒಂದು ಕಡೆ ಪೈಪಿಂಗ್ ಮಾಡಿದೆ. ಸೊ ಇವಾಗ ಕರ್ವ್ ಆಕೃತಿ ಇದೆಯಲ್ಲ ಆ ಕಡೆ ಮತ್ತೊಂದು ಪೈಪಿಂಗನ್ನು ಮಾಡಬೇಕಾಗತ್ತೆ. ಸೊ ಅಲ್ಲೂ ಅಷ್ಟೇ ಈ ಥರ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಆ ಕಡೆ ಎಂಡ್ ಮಾಡಬೇಕು. ತುಂಬ ಸುಲಭ ಇದೆ ಹೊಲಿಯೋದು. ಮೊದಲಿಗೆ ಕಟ್ಟಿಂಗ್ ಒಂದು ಮಾಡೋದು ಸ್ವಲ್ಪ ಕೆಲಸ ಆಗುತ್ತೆ, ಅದಾದ ನಂತರ ಮ್ಯಾಟನ್ನು ಈಸಿಯಾಗಿ ಹೊಲಿಬೋದು. ಸೊ ಇಲ್ಲಿ ಪೈಪಿಂಗನ್ನು ಲೈಟಾಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 1/2 ಇಂಚ್ ಆಗೋಷ್ಟು ಬಟ್ಟೆಯನ್ನು ಆ ಕಡೆ ಇಟ್ಬಿಟ್ಟು ಹೊಲಿಬೇಕು. ಕೊನೆಗೆ ಫೈನಲ್ ಆಗಿ ಬರ್ತೀವಲ್ಲ ಆವಾಗಲೂ ಅಷ್ಟೇ 1 1/2 ಇಂಚ್ ಆ ಕಡೆ ಇಟ್ಟು ಹೊಲಿಬೇಕು. ಆಮೇಲೆ ಈ ಥರ ಈ ಕಡೆ ತಿರುಗಿಸಿ ನಾವು ಮತ್ತೆ ಪೈಪಿಂಗನ್ನು ಮಾಡಬಹುದು. ಸೊ ನಾನು ಕಂಪ್ಲೀಟ್ ಆಯಿತು ನೋಡಿ, ಇವಾಗ ಇದು ಈ ಥರ ಕಾಣಿಸ್ತಾ ಇದೆ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿದರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪತ್ತೆ. ಸೊ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.